ಉಕ್ರೇನ್ ನಿಂದ ಬಂದಿರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ 60 ಯೂನಿವರ್ಸಿಟಿಗಳಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮೆಡಿಕಲ್ ಕಾಲೇಜುಗಳಲ್ಲಿ ವೈದ್ಯ ಶಿಕ್ಷಣಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂದಿದ್ದಾರೆ. ಅದು ತಾತ್ಕಾಲಿಕವಾಗಿ ವಿದ್ಯಾರ್ಥಿಗಳು ಸುಮಾರು ವಿದ್ಯಾರ್ಥಿಗಳು ಯುಕ್ರೇನ್ ನಿಂದ ಏನು ಅಲ್ಲಿ ಯುದ್ಧ ಆಗ್ತಾ ಇದೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ಘೋಷಣೆ ಆದ ಮೇಲೆ ಕಳೆದ ಸುಮಾರು 22 ದಿವಸ ಆಯಿತು ಅಂತ ಕಾಣ್ತಿದೆ. ಇವತ್ತು 22 ದಿಂದ ಸತತವಾಗಿ ಯುದ್ಧ ನಡೀತಾ ಇದೆ. ಸುಮಾರು 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕರ್ನಾಟಕದಿಂದ ಕ್ಷೇಮವಾಗಿ ಹಿಂದಿರುಗಿದ್ದಾರೆ. ಇವ್ರ ಜೊತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಹೇಳಿದರು, ಅವ್ರ ಜೊತೆ ತಾವೊಂದು ಸಭೆಯನ್ನು ಮಾಡಿ ಯಾವ ರೀತಿ ಅವರ ಭವಿಷ್ಯವನ್ನು ರೂಪಿಸಬೇಕು. ಇವತ್ತು ಅವ್ರ ಬದುಕು ಉಳಿದಿದೆ, ಅವ್ರ ಜೀವ ಉಳಿದಿದೆ, ಆದರೆ ಅವರ ಶೈಕ್ಷಣಿಕ ಬದುಕನ್ನು ಹೇಗೆ ರೂಪಿಸ್ಬೇಕು ಇದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಉಪಾಯವನ್ನು ಹುಡುಕ್ಬೇಕು ನಾವು ಅಂತ ಹೇಳಿದರು. ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಅವರಿಗೆ ಆಮಂತ್ರಣ ಕೊಟ್ಟು ಇವತ್ತೆಲ್ಲ ವಿದ್ಯಾರ್ಥಿಗಳು ಅವರ ಅಭಿಪ್ರಾಯಗಳು, ಕೆಲವು ಪೋಷಕರು ಕೂಡ ಬಂದಿದ್ದಾರೆ, ಅವರ ಸಲಹೆಗಳು ಅವರ ಅಭಿಪ್ರಾಯಗಳನ್ನು ಕೂಡ ಎಲ್ಲ ಕೂಡ ನಾವು ಕೂಲಂಕುಷವಾಗಿ ಎಲ್ಲ ಕೂಡ ಚರ್ಚೆ ಮಾಡಿದ್ವಿ. ಒಟ್ಟಾರೆಯಾಗಿ ನಾವು ಎಲ್ಲ ವಿಷಯಗಳನ್ನು ವಿನಿಮಯ ಮಾಡ್ಕೊಂಡ ಮೇಲೆ ನಾವು ಒಂದು ತಾತ್ಕಾಲಿಕವಾಗಿ ಇವತ್ತು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಮೊದಲು ಏನಾಗಬೇಕು ಅಂದರೆ ಅವರು ಅಧ್ಯಯನ ಮತ್ತು ಅವರ ಕಲಿಕೆಗೆ ಸ್ಟಾಪ್ ಆಗಬಾರ್ದು, ಕಲಿಕೆ ಯಾವುದೇ ಕಾರಣಕ್ಕೂ ನಿಂತು ಹೋಗಬಾರ್ದು. ತಾತ್ಕಾಲಿಕವಾಗಿ ಆಗಲಿ, ಅದು ಮುಂದುವರಿಬೇಕು. ಇವತ್ತು ಮೊದಲನೇ ತರಗತಿಯಿಂದ ಹಿಡಿದು ಅಂತಿಮ ವರ್ಷದ ವ್ಯಾಸಂಗವನ್ನು ಕೂಡ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ದಟ್ ಈಸ್ ಫಸ್ಟ್ ಇಯರಿಂದ ಹಿಡಿದು ಫೈನಲ್ ಇಯರ್ MBBS ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಇದ್ದಾರೆ. ಹಾಗಾಗಿ ಇವತ್ತು ನಾವು ನಮ್ಮ ರಿಜಿಸ್ಟ್ರಾರ್ ಅವರು, ನಮ್ಮ ವೈಸ್ ಚಾನ್ಸಲರ್ ಅವರು ವಿಶೇಷವಾಗಿ ಅವರ ಸಲಹೆ ಕೂಡ ಏನಿದೆ, ಇವತ್ತು ನಮ್ಮ 60 ವೈದ್ಯ ರಾಜ್ಯದ 60 ಮೆಡಿಕಲ್ ಕಾಲೇಜುಗಳಲ್ಲಿ ವೈದ್ಯ ಶಿಕ್ಷಣಕ್ಕೆ ಅವಕಾಶವನ್ನು ಮಾಡಿಕೊಡೋಕೆ ಈಗ ಶಿಕ್ಷಣ ಇಲಾಖೆ, ವೈದ್ಯ ಶಿಕ್ಷಣ ಇಲಾಖೆ ನಿರ್ಧಾರವನ್ನು ಮಾಡಿಕೊಂಡಿದೆ. ಅದಕ್ಕೆ ಡಾಕ್ಟರ್ ಸುಧಾಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಉಚಿತವಾಗಿ ತಾತ್ಕಾಲಿಕ ಅವಕಾಶವನ್ನು ಕಲ್ಪಿಸ್ತೇವೆ ಅಂತ ಹೇಳಿದ್ದಾರೆ. ಉಚಿತವಾಗಿ ತಾತ್ಕಾಲಿಕ ಕಲ್ಪನೆ ಮಾಡಿಕೊಡ್ತೀವಿ ಅಂತ ಹೇಳಿ, ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಉಕ್ರೇನ್ ವಿದ್ಯಾರ್ಥಿಗಳ ನೆರವಿಗೆ ಈಗ ರಾಜ್ಯ ಸರ್ಕಾರ ಬಂದಿದೆ. ಎಸ್, ನನ್ನ ಸಹೋದ್ಯೋಗಿ ಸುಕೇಶ್ನೊಂದಿಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುಕೇಶ್, ಇದು ಉಚಿತ ಮತ್ತು ತಾತ್ಕಾಲಿಕ ಅಂತ ಹೇಳಿದ್ದಾರೆ, ಸ್ಪಂದಿಸ್ತಾ ಇದೆ ಸರ್ಕಾರ, ದಟ್ಸ್ ಗುಡ್. ಬಟ್ ತಾತ್ಕಾಲಿಕ ಅಂದ್ರೆ ಹೇಗೆ, ಇದ್ರ ಬಗ್ಗೆ ಏನಾದರೂ ಸ್ಪಷ್ಟತೆ ಇದೆಯಾ ಸುಕೇಶ್? ಖಂಡಿತ ಅರುಣ್, ಈಗ ರಾಜ್ಯದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳಲ್ಲಿ ಅವ್ರು ಈಗ ಏನನ್ನ ಅಧ್ಯಯನ ಮಾಡ್ತಾ ಇದ್ರು ಅಥವಾ ಯಾವ ಸೆಮ್ ನಲ್ಲಿ ಇದ್ರು, ಎಷ್ಟನೇ ವರ್ಷದ MBBS ಕೋರ್ಸ್ ಅಲ್ಲಿ ಇದ್ರು, ಅದಕ್ಕೆ ಅನ್ವಯ ಆಗುವಂತಹ ತರಗತಿಗಳಿಗೆ ಹಾಜರಾಗ್ಲಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ಇವ್ರು ಯಾರು ಕೂಡ ಅಡ್ಮಿಷನ್ ಆಗಿರಲ್ಲ, ಮತ್ತೆ ಇವ್ರಿಗೆ ಯಾವುದೇ ರೀತಿಯ ಫೀಸ್ ಕೂಡ ಇರಲ್ಲ. ಯಾಕಂದ್ರೆ ಆದಷ್ಟು ಬೇಗ ಯುದ್ಧ ಏನಾದ್ರೂ ಸ್ಥಗಿತಗೊಂಡ್ರೆ ಸಹಜವಾಗಿ ವಾಪಸ್ ಹೋಗ್ಲಿಕ್ಕೆ ಅವಕಾಶ ಇದ್ರೆ ಹೋಗುವಂತ ಅವಕಾಶ ಒಂದು ಕಡೆ. ಮತ್ತೊಂದು ಕಡೆ ಸರ್ಕಾರ ಇವತ್ತು ಸಮಿತಿಯನ್ನು ಕೂಡ ರಚನೆ ಮಾಡೋದ್ರಿಂದ 8 ದಿನದ ಒಳಗಾಗಿ ಇವರಿಗೆ ಪರ್ಯಾಯ ಏನ್ ವ್ಯವಸ್ಥೆಯನ್ನು ಅಧಿಕೃತವಾಗಿ ಮಾಡಬಹುದು ಅನ್ನುವಂತ ಮಾಹಿತಿಯನ್ನು ಕೊಟ್ರೆ ಆ ಸಮಿತಿಯ ವರದಿಯನ್ನು ಆಧರಿಸಿ ಕೇಂದ್ರ ಸರ್ಕಾರದ ಮೊರೆ ಹೋಗ್ಲಿಕ್ಕೂ ಕೂಡ ಸರ್ಕಾರ ನಿರ್ಧರಿಸಿದೆ. ಈಗ ಅಲ್ಲಿವರೆಗೂ ಕೂಡ ವಿದ್ಯಾರ್ಥಿಗಳು ಸುಮ್ಮನೆ ಇರಬೇಕಾದ ಕಾರಣ, ಹಾಗೆ ಅಥವಾ ಅವರಿಗೆ ವಿದ್ಯಾಭ್ಯಾಸ ಡಿಸ್ಕಂಟಿನ್ಯೂ ಆಯ್ತು ಅನ್ನುವಂತಹ ಫೀಲ್ ಕಾಡೋ ಕಾರಣಕ್ಕಾಗಿ ಅವರಿಗೆ ಇರುವಂತಹ ಮೆಡಿಕಲ್ ಕಾಲೇಜುಗಳಲ್ಲಿ ಕಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅರುಣ್. ಓಕೆ, ಸಿಲೆಬಸ್ ತುಂಬಾ ಚೇಂಜಸ್ ಆಗುತ್ತೆ, ಅಲ್ಲಿದಕ್ಕೂ ಇಲ್ಲಿದಕ್ಕೂ ಬಹಳ ವ್ಯತ್ಯಾಸಗಳು ಆಗುತ್ತೆ ಅಂತ ಕಾಣಿಸುತ್ತೆ. ಬಟ್ ಎಕ್ಸಾಮ್ ವಿಚಾರಕ್ಕೆ ಹೇಗೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಎಕ್ಸಾಮ್ ಕೂಡ ಬರುತ್ತೆ, ಅದಕ್ಕೆ ಅವಕಾಶ ಇರುತ್ತಾ ಇರಲ್ವಾ, ಆ ಬಗ್ಗೆ ಏನು ಸ್ಪಷ್ಟತೆ ಇಲ್ವಾ ಸರ್ಕಾರದ ಬಳಿ? ಅರುಣ್, ಇದು ಪಾಲಿಸಿ ಮ್ಯಾಟರ್ ಆಗುತ್ತೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಏನಾದ್ರು ಅಡ್ಮಿಷನ್ ದೇಶದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋದಾದ್ರೆ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತ ವಿಚಾರ, ಕೇಂದ್ರ ಸರ್ಕಾರ ತೀರ್ಮಾನವನ್ನು ಕೈಗೊಳ್ಬೇಕಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ತಮ್ಮ ಒಂದು ಭಾಗವಾಗಿ ವಿದ್ಯಾರ್ಥಿಗಳು ಅಥವಾ ತಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಕೇವಲ ಕಲಿಕೆಗೆ ಬರಲಿಕ್ಕೆ ಅವಕಾಶ ಕೊಡ್ತಿರುವಂತದ್ದು, ಮತ್ತು ಸಮಿತಿಯ ವರದಿಯನ್ನು ಆಧರಿಸಿ ಕೇಂದ್ರಕ್ಕೆ ಮೊರೆ ಹೋಗ್ಲಿಕ್ಕೂ ಕೂಡ ನಿರ್ಧಾರ ಮಾಡೋದ್ರಿಂದ ಕೇಂದ್ರ ಸರ್ಕಾರ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಅರುಣ್. ಓಕೆ, ದಟ್ಸ್ ಎ ಗುಡ್ ಮೂವ್ ಬೈ ಅಟ್ ಲೀಸ್ಟ್ ಓದೋಕೆ ಅವರಿಗೆ ಕಲಿಸ್ಕೊಡೋಕಾದ್ರೂ ಸರ್ಕಾರ ಮುಂದಾಗ್ತಾ ಇದೆ, ಇಟ್ಸ್ ಎ ಗುಡ್ ಮೂವ್ ಅಂತ ಕಾಣಿಸುತ್ತೆ. ಧನ್ಯವಾದಗಳು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಸರ್ಕಾರ ಈಗ ನಿರ್ಧಾರವನ್ನು ಮಾಡ್ತಾ ಇದೆ, ಪಾಪ ಅಲ್ಲಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನನ್ನು ಮಾಡಿಸ್ಕೊಳ್ಳೋದಿಲ್ಲ, ಬಟ್ ಅದರ ಬದಲಾಗಿ ಅವರಿಗೆ ಕ್ಲಾಸ್ಗಳಿಗೆ, ತರಗತಿಗಳಿಗೆ, ಅವ್ರು ಯಾವ ಸೆಮ್ನಲ್ಲಿ ಓದ್ತಾ ಇದ್ರು ಅದೇ ಸೆಮ್, ಬಟ್ ಸಿಲೆಬಸ್ ಹೇಗಿದೆ ನನಗಂತೂ ಗೊತ್ತಿಲ್ಲ. ಉಕ್ರೇನ್ನಲ್ಲಿರುವಂಥದ್ದಕ್ಕೂ ಇಲ್ಲಿದಕ್ಕಿರುವಂಥದ್ದು ವ್ಯತ್ಯಾಸ ಇರುತ್ತೆ. ಸೊ ಆ ವ್ಯತ್ಯಾಸ ಏನು, ಇಲ್ಲಿ ಏನು ಯಾವ ರೀತಿಯಾದಂಥ ಸಮಸ್ಯೆ ಆಗುತ್ತೋ ಇಲ್ವೋ ಅಂತೇಳಿ ಅಂಥದ್ದು ಸ್ಟೂಡೆಂಟ್ಸ್ ಯಾರಾದರೂ ಸಿಕ್ಕರೆ ನಾವು ಕೇಳಬಹುದೇನೋ.